ಶ್ರೀ ಯಲ್ಲಮ್ಮದೇವಿ ಟ್ರಾನ್ಸ್ಪೋರ್ಟ್ನ ಮಾಲೀಕರಾದ ಸಿಂಗೇನ ಅಗ್ರಹಾರ ಎನ್ ಮುನಿರಾಜುರವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಅನ್ನದಾಸೋಹ ಆಯೋಜನೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ವೇಳೆ ಸಿಂಗೇನ ಅಗ್ರಹಾರ ಎನ್ ಮುನಿರಾಜುರವರು ಮಾತನಾಡಿ, ನನ್ನ ಹುಟ್ಟೂರಿಗೆ ಏನಾದರೂ ಸಹಾಯ ಮಾಡಬೇಕು ಎಂಬುವ ಉದ್ದೇಶದಿಂದ ನನ್ನ ಹುಟ್ಟುಹಬ್ಬದಂದು ನಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಅನ್ನದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸಿಂಗೇನ ಅಗ್ರಹಾರ ಗ್ರಾಮಕ್ಕೆ ಮತ್ತಷ್ಟು ಸಮಾಜಮುಖಿ ಸೇವೆ ಮಾಡಬೇಕು ಎಂಬುದು ನನ್ನ ಆಸೆಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಂಗೇನ ಅಗ್ರಹಾರ ಗೌರೀಶ್, ಹರೀಶ್ ಅಣ್ಣ, ಎಸ್ಎನ್ ಮುನಿಸ್ವಾಮಿ, ಮುನಿಕೃಷ್ಣ, ಮುನಿರಾಜು, ಎನ್ ಮರಿಯಪ್ಪ, ಪ್ರಶಾಂತ್, ಮುರಳಿ, ಆನಂದ್, ಮೋಹನ್, ಪ್ರವೀಣ್, ಸಂತೋಷ್ ಸೇರಿದಂತೆ ಸಿಂಗೇನ ಅಗ್ರಹಾರ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಎನ್ ಮುನಿರಾಜುರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಸಿಂಗೇನ ಅಗ್ರಹಾರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಟ್ರಾನ್ಸ್ಪೋರ್ಟ್ ಮಾಲೀಕರಾದಂಥ ನಮ್ಮ ಸಿಂಗೇನ ಯುವ ಮುಖಂಡ ಮುನಿರಾಜ್ ಅಣ್ಣವ್ರದ್ದು ಹುಟ್ಟುಹಬ್ಬದ ಆರ್ಥಿಕವಾಗಿ ನಾವೆಲ್ಲ ಊರಿನ ಗ್ರಾಮಸ್ಥರು ಅವರಿಗೆ ಶುಭಾಶಯಗಳನ್ನು ಕೊಡ್ತಾಯಿದ್ದಾರೆ. ಅವರು ಅರ್ಥಪೂರ್ವವಾಗಿ ಸಿಂಗೇನ ಅಗ್ರಹಾರ ಗ್ರಾಮದ ಶಾಲೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಉಚಿತ ಬಟ್ಟೆ, ಇವತ್ತು ಅನ್ನದಾನ ಎಲ್ಲ ಮಾಡಿ ಅವರು ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವ್ರು ಇನ್ನೂ ಮುಂದಿನ ದಿನದಲ್ಲಿ ಆ ತಾಯಿ ರೇಣುಕಾ ಯಲ್ಲಮ್ಮನ ಕೃಪೆಯಿಂದ ಎತ್ತರಿಗೆ ಬೆಳೀಲಿ ಅಂತ ನಮ್ಮೆಲ್ಲರ ಸಿಂಗೇನ ಗ್ರಹದ ಯುವಕರದು ಆಸೆ. ಸಿಂಗೇನಗ್ರಹ ಗ್ರಾಮದ ಶ್ರೀಯುತ ಮುಂಡಜಣ್ಣವರ ಹುಟ್ಟಿದಬ್ಬ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾತಾಡಿದ್ವಿ. ಏನಾದರೂ ಈ ಊರಿಗೆ ಏನಾದರೂ ಮಾಡಬೇಕು, ನಮ್ಮ ಶಾಲೆಯಲ್ಲಿ ನಾವು ಓದಿದ್ದಂಥ ಶಾಲೆಗೆ ಏನಾದರೂ ಮಾಡಬೇಕಂದಾಗ ಸಮವಸ್ತ್ರ ವಿತರಣೆ ಹಾಗೂ ಅನುದಾನವನ್ನು ಏರ್ಪಾಟು ಮಾಡಿದ್ದೀವಿ. ಊರಿನ ಯುವಕರೆಲ್ಲ ಸೇರಿ ಇವತ್ತು ಈ ಮುಂಡಜಣ್ಣವರ ಹುಟ್ಟಿದಬ್ಬವನ್ನು 44ನೇ ವರ್ಷದ ಹುಟ್ಟಿದಬ್ಬ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚ್ಛವಾಗಿ ಅಥವಾ ಈ ಶಾಲೆಗೆ ಏನಾದರೂ ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ. ಆತ್ಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಎಲ್ಲರ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀವಿ. ಆಪ್ತ ಸ್ನೇಹಿತನಾದ ಮುನಿರಾಜ್ ಅವರಿಗೆ ಈ ದಿನ 44ನೇ ಹುಟ್ಟುಹಬ್ಬದ ಶುಭಾಶಯ. ಈ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಗೆ ಮಕ್ಕಳಿಗೆ ಸಮವಸ್ತ್ರ, ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇನ್ನೂ ಹೆಚ್ಚಿನ ಕೊಡುಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಥರ ದೇವರು ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು
ಇದೇ ಥರ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಾರಿಸ್ತಾ ಇದ್ದೀವಿ. ಈ ಹುಟ್ಟುಹಬ್ಬದ ಶುಭಾಶಯ ಎಲ್ಲ ಸಿಂಗೇನಗರ ಗ್ರಾಮಸ್ಥರು ಇರ್ಬೋದು, ನಮ್ಮ ಯುವಕರು ಇರ್ಬೋದು, ಎಲ್ಲರ ಆಶೀರ್ವಾದ ಅವರಿಗಿರಲಿ ಅಂತ ನಾನು ಕೋರ್ಕೊಂತೇನೆ. ಸಿಂಗೇನಗರದಲ್ಲಿ ನಮ್ಮ ಸ್ನೇಹಿತರಾದ ಹರೀಶ್ ಆಗಲಿ ರಾಜಪ್ಪ ಆಗಲಿ ಎಲ್ಲ ಸ್ನೇಹಿತರು ನನಗೆ ಹುಟ್ಟದಬ್ಬವನ್ನು ಮಾಡಿದ್ದಾರೆ, ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಾನು ಬಡತನದಲ್ಲಿ ತುಂಬ ಬಡತನದಲ್ಲಿ ಬಂದವನು, ಇವತ್ತು ದೇವರು ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಹಾಯ ಮಾಡಿದ್ದಾರೆ, ಒಳ್ಳೆ ಬೆಳವಣಿಗೆ ಆಗಿದ್ದೀನಿ. ಅದರಿಂದ ನನಗೆ ಅನಿಸಿದ್ದೇನೆಂದರೆ ಬಡ ಮಕ್ಕಳಿಗೆ ಒಂದು ಬಟ್ಟೆ ಆಗಲಿ, ಒಂದು ನನ್ನ ಕೈಯಲ್ಲಾದ ಸಹಾಯ, ಒಂದು ಬಟ್ಟೆ ಆಗಲಿ, ಒಂದು ಅನ್ನದಾನ ಆಗಲಿ, ನನ್ನ ಹುಟ್ಟದಬ್ಬಕ್ಕೆ ನಾನು ಮಾಡಬೇಕಂತ ನನ್ನ ಮನಸ್ಸಾಗಿ ಮಾಡ್ತಾ ಇದ್ದೀನಿ. ಮುಂದಿನ ಸಾರಿಗೂ ಅಷ್ಟೇ, ಇನ್ನೂ ಭಾಳ ಬೇರೆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಬೇರೆ ಒಂದು ಮಕ್ಕಳಿಗೆ ಒಂದು ಸಿಸ್ಟಮ್ ಆಗಲಿ, ಕಂಪ್ಯೂಟರ್ ಸಿಸ್ಟಮ್ ಆಗಲಿ, ಒಂದನೇ ಕ್ಲಾಸ್ ಮಕ್ಕಳಿಂದ ಮಾಡಬೇಕಂತ ಯೋಜನೆ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.